ಇನ್ನೇನ್ ಕೆಲಸ ಮಾಡ್ಲಿ, ಇದು ನರಸಿಂಹ ಮೆಸ್ ಊಟ, ಇಡೀ ಫಿಲಂ ಇಂಡಸ್ಟ್ರಿನೇ ಕ್ಯಾಕೂರ್ ಸೂಗಿಯೋ ಅಂತ ಮೆಸ್. ಹೌದಾ? ಆದ್ರೆ ಕಮಿಷನ್ ಕರೆಕ್ಟ್ ಕೊಡ್ತಾನೆ. ನಾನು ಬಿಸಿ ಮಾಡ್ಕೊಡ್ತೀನಿ, ಇದಕ್ ಮೇಲೆ ಅವ್ರ ಹಣೆ ಬರ. ತುಂಬಾ ಇಷ್ಟ ಆಯ್ತು. ಯಾವ್ದೋ ಊಟ ಸಾಂಬಾರ? ಊಟ ಸಾಂಬಾರ್ ಅಷ್ಟೇ ಅಲ್ಲ, ಇಂಥ ಸೊಗಸಾದ ಅಡಿಗೆ ಮಾಡಿರೋ ನಮ್ಮ ಜಯ ಕೂಡ. ಹುಡುಗಿ ನಾರ್ತ್ ಇಂಡಿಯನ್ ಆದ್ರೂ ಅಡಿಗೆ ಮಾತ್ರ ಅಚ್ಚ ಕನ್ನಡದ ರುಚಿ ಸಾಕು. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನ್ ಜೋಡಿಸಿ? ಈ ಮನೆಯಲ್ಲಿ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಪೂರ್ವ ಮುಖ ಮಾಡ್ಕೊಂಡಿದೆ. ಹಾಗೆ ಹಾಗೆ ಈ ಅಪ್ಪೊಂದು ಇದೆ ಬಳಂಗ. ಮಾವ, ಮಾಮಾಜಿ ಆಪ್ಕೋ ಟಂಡಪ್ಪ ನಿನ್ನೇ ಆಪ್ಕೆಲೇ ಗರಂ ಪಾನಿ. ನಾಡು ನುಡಿ ಬೇರೆ ಆದ್ರೂ ನಮ್ ಸಂಸ್ಕೃತಿ ಉಕ್ಕಿ ಹರಿತಾ ಇದೆ. ಬೇಟಿ ಪಾನಿ. ತಾತ ನಿಮ್ಗೂ ಹಿಂದಿ ಬರುತ್ತಾ? ಈಗ ತಾನೆ ಕಲ್ತ್ಕೊಂಡಲ್ಲ. ಅದೇಗೆ? ಅವ್ಳ ಬಾಯಿಂದಲೇ ಬರ್ಲಿಲ್ವೇ ಗರಂ ಪಾನಿ ಅಂತ. ಹೆಂಗೆ ಜಯ? ಸೂಪರ್. ಏನಾಯ್ತು? ನಾನು ಮಾತಾಡ್ತೀನಿ ಕೊಡಿ. ಅಚ್ಚಾ ಥ್ಯಾಂಕ್ ಯು ಮಾಮಾಜಿ. ಅಪ್ಪು, 10 ವರ್ಷದಿಂದ ನನ್ನ ಗಂಡಸು ಅನ್ನೋದೇ ಮರ್ತೋಗಿತ್ತು ಕಣ. ಈಗ ಅದು ನೆನಪಾಗಿ ಅಳು ಬಂದಂಗಾಯ್ತು. ಅದಕ್ಕೆ ಸಾರಿ. ಹಲೋ. ಯೋ, ಏನಯ್ಯ ಶ್ರೀಕಂಠಯ್ಯ, ಏನ್ ಕೊಟ್ರು ತಿನ್ನಲ್ಲ ಅಂತಾನೆ ಎತ್ ಬಿಡ್ಲ ಅವನ? ಅಯ್ಯೋ ಹಾಗೆಲ್ಲ ಮಾಡಬೇಡಿ. ಮತ್ತಿನ್ನೇನಯ್ಯ, ಕೆಎಫ್ಸಿ ಬಕೆಟ್ ಚಿಕನ್ನು ಫ್ರಾನ್ಸ್ ಫ್ರೈ ತಗೊಂಡು ಬಂದು ಮುಂದೆ ಇಟ್ರೆ ಮೂಗ್ ಮುಚ್ಕೋತಾನೆ. ಮಣಿಯಣ್ಣ, ಅವರು ತುಂಬಾ ಸಂಪ್ರದಾಯಸ್ಥರು, ಪ್ಯೂರ್ ವೆಜಿಟೇರಿಯನ್ನು. ಅವ್ರಿಗೆ ಖಾರ ಬಾತೋ ಬಿಸಿಬೇಳೆ ಬಾತೋ ರವೆಡ್ಲಿನೋ ಆ ಥರದ್ದೇನಾದ್ರೂ ಕೊಡಿ. ಯಾರಿಗೂ ಖಾರ ಬಾತೋ ಶ್ರೀಕಂಠಯ್ಯ.